ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ದಿ ಅಸೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಹರಿರಾ ಅಂತ. ಇದು ನಮ್ಮ ತೂಕನ ಜಾಸ್ತಿ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿದೆ. ಇದು ಎಷ್ಟು ತಿಂದ್ರೂ ದಪ್ಪ ಆಗ್ತಾ ಇಲ್ಲ, ನಾನು ತುಂಬ ಸಣ್ಣ ಇದ್ದೀನಿ ಅಂತನವರು ಇದನ್ನು ಟ್ರೈ ಮಾಡಿ ಡೆಫಿನೆಟ್ ಆಗಿ ಜಸ್ಟ್ 2 ಮಂತ್ಸಲ್ಲಿ ರಿಸಲ್ಟ್ ತೋರಿಸುತ್ತೆ. ಈ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಒಣ ಕೊಬ್ಬರಿನ ಹಾಕೊತ ಇದ್ದೀನಿ, ಮತ್ತು ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಹಾಕೊತ ಇದ್ದೀನಿ, ಹಾಗೆ 4-5 ಬಾದಾಮಿ ಹಾಕೊತ ಇದ್ದೀನಿ, ಮತ್ತು ಇದಕ್ಕೆ ನಾನು 1/2 ಟೇಬಲ್ಸ್ಪೂನಷ್ಟು ಗಸಗಸೆನ ಹುರ್ಕೊಂಡು ಹಾಕೊತ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವೀಟ್ಗೋಸ್ಕರ ಕೆಂಪು ಕಲ್ ಸಕ್ಕರೆನ ತೊಗೊಂಡಿದ್ದೀನಿ. ಕೆಂಪು ಕಲ್ ಸಕ್ಕರೆನಲ್ಲಿ ಹೈ ಕ್ಯಾಲೋರೀಸ್ ಇರುತ್ತೆ, ಸೊ ಹಾಗಾಗಿ ಕೆಂಪು ಕಲ್ ಸಕ್ಕರೆ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು. ಈಗ ಇದನ್ನು ಗ್ರೈಂಡ್ ಮಾಡ್ಕೊತ ಇದ್ದೀನಿ, ನೀರು ಹಾಲು ಏನು ಹಾಕೊಳ್ದೇ ಗ್ರೈಂಡ್ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ 1/4 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊತ ಇದ್ದೀನಿ. ಫುಲ್ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ರೆಡಿಯಾಗಿದೆ. ನಾನೀಗ ಒಂದು ಚಿಕ್ಕ ಬೌಲಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕೊತ ಇದ್ದೀನಿ, ಹಾಗೆ ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಂಡು 1 ನಿಮಿಷ ಹಾಗೆ ಫ್ರೈ ಮಾಡ್ಕೊತ ಇದ್ದೀನಿ. ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಆದ ತಕ್ಷಣ ನಾವು ರುಬ್ಕೊಂಡಿರುವಂತಹ ಹರಿರಾನ ಇದಕ್ಕೆ ಹಾಕ್ಬಿಟ್ಟು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೆಸಿಪಿನ ಖಾಲಿ ಹೊಟ್ಟೆಗೆ ಅಥವಾ ರಾತ್ರಿ ಮಲ್ಕೊಳ್ಳೋದಕ್ಕೂ ಮುಂಚೆ ಕುಡಿಬೇಕು ಫ್ರೆಂಡ್ಸ್. ನೋಡಿರಲ್ಲ ಎಷ್ಟು ಈಸಿ ರೆಸಿಪಿ ಅಂತ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ, ನಿಜವಾಗ್ಲೂ ನೀವು ದಪ್ಪ ಹಾಕ್ತೀರಾ ಜಸ್ಟ್ 2 ಮಂತ್ಸಲ್ಲಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.